ಮಂಗಳೂರಿನಲ್ಲಿ ಹಲವು ವರ್ಷಗಳ ಬಳಿಕ ನಡೀತಾ ಇರುವ ಬಿಜೆಪಿ ಕಾರ್ಯಕಾರಿಣಿ ಸಭೆಗೆ ಇಂದು ಚಾಲನೆ ಸಿಕ್ಕಿದೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಹಿತ ಹಲವು ಕೇಂದ್ರ ಮತ್ತು ರಾಜ್ಯದ ನಾಯಕರು ಕಡಲನಗರಿ ಮಂಗಳೂರಿಗೆ ನಿನ್ನೆಯೇ ಆಗಮಿಸಿದ್ದು ವಾಸ್ತವ್ಯ ಹೂಡಿದರು ಇನ್ನು ಮುಂಜಾನೆ ಬಿಎಸ್ ಯಡಿಯೂರಪ್ಪ ಸಹಿತ ಹಲವು ಮಂದಿ ನಾಯಕರನ್ನ ಸಭಾಂಗಣಕ್ಕೆ ಅದ್ದೂರಿ ಮೆರವಣಿಗೆಯ ಮೂಲಕ ಕರೆತರಲಾಯಿತು ಚೆಂಡೆ ಕೊಂಬು ಕಹಳೆಗಳೊಂದಿಗೆ ಸಭಾಂಗಣಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಕರೆತಂದರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಸಿಎಂ ಯಡಿಯೂರಪ್ಪ ಭಾರತೀಯ ಜನತಾ ಪಕ್ಷ ಇಂದು ಕರ್ನಾಟಕದಲ್ಲಿ ಪ್ರಬಲ ಪಕ್ಷವಾಗಿ ಹೊರಹೊಮ್ಮಲು ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ ಪಕ್ಷದ ಕಾರ್ಯಕರ್ತರ ಶ್ರಮ ಅಡಕಿದೆ ನಮ್ಮ ಪಕ್ಷವನ್ನ ಇನ್ನಷ್ಟು ಬಲಪಡಿಸುವ ಮೂಲಕ ನಾವು ಅಧಿಕಾರಕ್ಕೆ ಇರಬೇಕು ಕರ್ನಾಟಕದ ಜನ ಕಲ್ಯಾಣ ಬಿಜೆಪಿಯಿಂದಾಗಲಿ ಅಂತ ಹೇಳಿದರು ಕಾರ್ಯಕರ್ತರು ಯಾವುದೇ ಚುನಾವಣೆಯನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿರಿ ಪ್ರತಿ ಚುನಾವಣೆ ಗಂಭೀರವಾಗಿ ತೆಗೆದುಕೊಂಡು ಅಭ್ಯರ್ಥಿಗಳು ಗೆಲ್ಲಲೇಬೇಕು ಅಂತ ನಿರ್ಧರಿಸಿ ಅಂತ ಹೇಳಿದ್ರು ಆರ್ ಆರ್ ನಗರದಲ್ಲಿ ಕನಿಷ್ಠ ನಲವತ್ತು ಸಾವಿರ ಮತಗಳ ಅಂತರ ಹಾಗೂ ಶಿರಾದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಮತಗಳ ಅಂತರದಿಂದ ಗೆಲ್ಲಲಿದ್ದೇವೆ ಕಾಂಗ್ರೆಸ್ ದಯನೀಯ ಸೋಲು ಅನುಭವಿಸಲಿದೆ ಅಂತ ಹೇಳಿದರು ಮಂಗಳೂರಿಗೆ ಮಹಾತ್ಮ ಗಾಂಧಿ ನಗರ ವಿಕಾಸ್ ಯೋಜನೆಯಲ್ಲಿ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುದಾನ ಮಂಜೂರು ಮಾಡಲಾಗಿದ್ದು ಮಂಗಳೂರು ಸೇರಿದಂತೆ ಹತ್ತು ಮಹಾನಗರ ಪಾಲಿಕೆಗೆ ಐವತ್ತು ಕೋಟಿ ರೂಪಾಯಿ ಮಂಜೂರು ಮಾಡಲಾಗಿದೆ ಇನ್ನಷ್ಟು ಅನುದಾನ ಬಿಡುಗಡೆಗೆ ಸಿದ್ಧ ಅಂತ ಹೇಳಿದರು ಪಕ್ಷ ಸಂಘಟನೆಗೆ ಕಾರ್ಯಕರ್ತರು ಒತ್ತು ನೀಡುವ ಮೂಲಕ ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನಗಳಲ್ಲಿ ಶಕ್ತಿಶಾಲಿಯಾಗಿ ಬೆಳೆಯಲಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದರು ವೇದಿಕೆಯಲ್ಲಿ ಕೇಂದ್ರ ಸಚಿವ ಸಂಸದೀಯ ಖಾತೆಯ ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವ ಸದಾನಂದ ಗೌಡ ಮಾಜಿ ಸಚಿವ ಜಗದೀಶ್ ಶೆಟ್ಟರ್ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಹಿರಿಯ ನಾಯಕರಾದ ಕೆಎಸ್ ಈಶ್ವರಪ್ಪ ಕಂದಾಯ ಸಚಿವ ಆರ್ ಅಶೋಕ್ ಅರವಿಂದ ಲಿಂಬಾವಳಿ ಗೋವಿಂದ ಕಾರಜೋಳ ಸಿಟಿ ರವಿ ಮೊದಲಾದವರಿದ್ದರು ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರ ಗೆಲ್ಲೋದಕ್ಕೆ ಇಡೀ ರಾಜ್ಯದ ನಮ್ಮ ಕಾರ್ಯಕರ್ತರ ಪರಿಶ್ರಮ ಹೇಗೆ ಸಾಧ್ಯ ಆಯಿತು ಅನ್ನೋದನ್ನು ತಾವೆಲ್ಲ ಗಮನಿಸಿದ್ದೀರ ಅನೇಕ ಹಿರಿಯ ನಾಯಕರು ಬೇರೆ ಪಕ್ಷದವರು ಸೋಲನ್ನು ಅನುಭವಿಸ್ಬೇಕಾಯಿತು ಭಾರತೀಯ ಜನತಾ ಪಾರ್ಟಿ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರ ಗೆಲ್ಲೋದ್ರ ಮೂಲಕ ಒಂದು ದಾಖಲೆಯನ್ನು ಸಾಧಿಸೋದು ಸಹ ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ ಆರ್ ಆರ್ ನಗರದಲ್ಲಿ ಕನಿಷ್ಠ ನಲವತ್ತು ಸಾವಿರಕ್ಕೂ ಹೆಚ್ಚಿನ ಅಂತರದಲ್ಲಿ ಆರ್ ಆರ್ ನಗರದಲ್ಲಿ ನಾವು ಗೆಲ್ಲೋರಿದ್ದೇವೆ ಅದೇ ರೀತಿ ಸಿರಾದಲ್ಲೂ ಸಹ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಅಂತರದಲ್ಲಿ ನಾವು ಗೆಲ್ಲೋರಿದ್ದೇವೆ ಯಾವ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಎರಡು ಕ್ಷೇತ್ರದಲ್ಲಿ ಚುನಾವಣೆ ನಡೀತೋ ಕಾಂಗ್ರೆಸ್ ದಯನೀಯ ಒಂದು ಸೋಲನ್ನು ಅನ್ ಅನುಭವಿಸಬೇಕಾಗುತ್ತೆ ಅನ್ನುವಂಥ ಅರಿವು ಇಲ್ಲದೇ ಮನಬಂದಂತೆ ಕೆಲವು ಕಾಂಗ್ರೆಸ್ ಮುಖಂಡರು ಮಾತನಾಡ್ತಾ ಇರೋದನ್ನು ಸಹ ತಾವೆಲ್ಲ ಗಮನಿಸಿದ್ದೀರ ಇದಕ್ಕೆಲ್ಲ ಉತ್ತರ ಹತ್ತನೇ ತಾರೀಕು ಫಲಿತಾಂಶ ಮಂಗಳೂರಿಗೆ ಈ ಮಹಾತ್ಮ ಗಾಂಧಿ ನಗರ ವಿಕಾಸ್ ಯೋಜನೆಯಲ್ಲಿ ಸುಮಾರು ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಖರ್ಚು ಮಾಡೋಕ್ಕೆ ನಿಮಗೆ ಅವಕಾಶವನ್ನು ಇದ್ದೇನೆ ಐವತ್ತು ಕೋಟಿ ರೂಪಾಯಿಗೆ ನಾನು ಈಗಾಗಲೇ ಮಂಜೂರಾತಿಯನ್ನು ಕೊಡಬೇಕು ಅಂತ ಆದೇಶವನ್ನು ಮಾಡಿದ್ದೇನೆ ಮಂಗಳೂರಿನಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಬೆಳಗಾವಿನಲ್ಲಿ ಕಲಬುರಗಿ ಬಳ್ಳಾರಿ ದಾವಣಗೆರೆ ಶಿವಮೊಗ್ಗ ವಿಜಯಪುರ ಮೈಸೂರು ತುಮಕೂರು ಈ ಹತ್ತು ಮಹಾನಗರ ಪಾಲಿಕೆಗೆ ಐವತ್ತು ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದ್ದೇವೆ ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ ಲವ್ ಜಿಹಾದ್ನ ಹೆಸರಿನಲ್ಲಿ ಮತಾಂತರಗೊಳಿಸ್ತಾ ಇರೋ ಬಗ್ಗೆ ಭಾಳ ಅಷ್ಟು ಪತ್ರಿಕೆ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮಗಳು ವರದಿ ಆಗ್ತಾ ಇದೆ ಈಗಲಾಗಲೇ ನಾನು ಇಲ್ಲಿ ಬರೋಕ್ಕೆ ಮುಂಚೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೇನೆ ಬೇರೆ ರಾಜ್ಯದಲ್ಲಿ ಯಾರು ಮಾಡಿದಾರೋ ಬಿಟ್ಟಾರೋ ಗೊತ್ತಿಲ್ಲ ಆದರೆ ಕರ್ನಾಟಕ ರಾಜ್ಯದಲ್ಲೂ ಸಹ ಇದಕ್ಕೆ ಕೊನೆ ಮಾಡಬೇಕಾಗಿದೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ವಿಶ್ವಾಸದಿಂದ ಹೇಳಬಲ್ಲ ನಮ್ಮೆಲ್ಲ ಪದಾಧಿಕಾರಿಗಳ ಪರಿಶ್ರಮದಿಂದ ಮುಂದಿನ ಪಂಚಾಯತ್ ಚುನಾವಣೆಯಲ್ಲಿ ಎಂಬತ್ತು ಶೇಕಡ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನು ಸಾಧಿಸಿದೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ಗಳಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ತರ್ತೀವಿ ರಾಷ್ಟ್ರೀಯ ಹಿಂದಿನ ಅಧ್ಯಕ್ಷ ಆಗಿರ್ತಕ್ಕಂಥ ಅಮಿತ್ ಶಾ ಹೇಳ್ತಿದ್ರು ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನ ಏನು ಹೇಳಿದರೆ ಒಂದು ಸ್ಥಾನ ಅಲ್ಲ ಅರ್ಧ ಸ್ಥಾನವನ್ನು ನಾವು ಬಿಟ್ಟುಕೊಡಲಾರೆವು ನಾವು ಬಿಟ್ಟುಕೊಡಲಾರೆವು ಆ ಸಂಕಲ್ಪವನ್ನು ಇಲ್ಲಿ ಮಾಡ್ತೇವೆ ಮುಂದಿನ ಚುನಾವಣೆಗಳಲ್ಲಿ ಅರ್ಧ ಸ್ಥಾನವನ್ನು ನಾವು ಬಿಟ್ಟುಕೊಡಲಾರೆವು ಎಲ್ಲ ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿ ಗೆಲ್ಲುವಂಥ ರೀತಿಯಲ್ಲಿ ನಾವು ಸಂಘಟನೆಯನ್ನು ಮಾಡ್ತೇವೆ ವಿಶೇಷವಾಗಿ ಕರಾವಳಿ ಜಿಲ್ಲೆ ಜನಸಂಘದ ಕಾಲದಲ್ಲಿ ಮೊದಲ ಬಾರಿಗೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಇದ್ದಾಗ ನಾವು ಒಂದು ವಿಧಾನಸಭೆಯನ್ನು ಗೆದ್ದವರು ಜನಸಂಘದ ಕಾಲದಲ್ಲಿ ಆ ಕಾಲದಲ್ಲಿ ಉಡುಪಿಯ ನಗರಸಭೆಯನ್ನು ಆ ಕಾಲದಲ್ಲೇ ಗೆದ್ದವು ಆವತ್ತಿನಿಂದ ಇವತ್ತಿನವರೆಗೆ ಸಂಘಟನಾತ್ಮಕವಾಗಿರ್ತಕ್ಕಂಥ ಗೆಲುವು ಕರಾವಳಿ ಜಿಲ್ಲೆಗಳಲ್ಲಿ ಪಡ್ಕೊಂಡು ಬಂದದ್ದು ಈ ಸಂಘಟನಾತ್ಮಕವಾಗಿರ್ತಕ್ಕಂಥ ಗೆಲುವಿನ ಆಧಾರದಲ್ಲಿ ಸಂಘಟನೆಯನ್ನು ಇನ್ನಷ್ಟು ಸುಸೂತ್ರವಾಗಿ ಮಾಡ್ತಾ ಇವತ್ತು ರಾಜ್ಯ ಕಾರ್ಯಕಾರಿಣಿಯನ್ನು ಮಾಡಬೇಕು ಮೂರು ತಿಂಗಳಿಗೆ ಒಂದು ಸಾರಿ ಅನ್ನತಕ್ಕಂಥದ್ದಿದೆ ಆದರೆ ಕೋವಿಡ್ನ ಕಾರಣಕ್ಕೋಸ್ಕರ ರಾಜ್ಯ ಕಾರ್ಯಕಾರಿಣಿ ಪೂರ್ಣ ಸಮಿತಿ ಮಾಡಬೇಕೆಂದರೆ ಐನೂರು ಸಂಖ್ಯೆಯಿಂದ ಆಡ್ತದೆ ಆ ಕಾರಣಕ್ಕೋಸ್ಕರ ನಾವು ರಾಜ್ಯ ಕಾರ್ಯಕಾರಿಣಿಯನ್ನು ವಿಶೇಷ ಸಭೆ ಅಂತ ಹೇಳಿ ಪದಾಧಿಕಾರಿಗಳು ಕೋರ್ ಕಮಿತಿಯ ಕಮಿಟಿಯ ಸದಸ್ಯರು ಮತ್ತು ಸಂಘಟನೆ ವಿಭಾಗದ ಪ್ರಭಾರಿಗಳು ಸಂಘಟನಾ ಕಾರ್ಯದರ್ಶಿಗಳನ್ನು ಸೇರಿಸಿ ಈ ಸಭೆಯನ್ನು ಮಾಡ್ತೇವೆ ಆದರೆ ಇದು ಮುಂದಿನ ದಿನಗಳಲ್ಲಿ ನಮ್ಮ ಸಂಕಲ್ಪ ಇರತಕ್ಕಂಥ ಪ್ರತಿ ತಿಂಗಳಿಗೆ ಒಂದು ಸಾರಿ ಪ್ರತಿ ಜಿಲ್ಲೆಯಲ್ಲಿ ಆಗಬೇಕು